ಏನು ಅನ್ಬೇಡಪ್ಪ, ಅವರು ನಿನ್ ತಂದೆ. ಯಾಕಪ್ಪ ನಿಲ್ಸ್ಬಿಟ್ಟೆ? ಇಂಥ ಸೊಗಸಾದ ಕನ್ನಡ ಹಾಡು ಕೇಳೇ ಎಷ್ಟು ವರ್ಷಗಳಾಗಿತ್ತು. ಪರವಾಗಿಲ್ವೇ, ದೇಶ ಅನ್ಬಿಟ್ಟು ಬಂದಿದ್ರು, ಮಾತೃಭಾಷೆ ಮರ್ತಿಲ್ವಲ್ಲ. ಹೇಗೆ ಮರೆಯೋಕ್ಕಾಗತ್ತಪ್ಪ? ಏನಪ್ಪ ನೀನು ಟೂರಿಸ್ಟ? ಹೌದು. ನಿಮ್ಮೂರು ಯಾವುದು? ಬ್ಯಾಂಗ್ಳೂರು. ಬೆಂಗಳೂರ? ಯಾಕೆ, ನಿಮಗೆ ಬೇಕಾದವ್ರು ಯಾರಾದರೂ ಇದ್ದಾರಾ ಅಲ್ಲಿ? ಬಾಸ್, ದಿಸ್ ಇಸ್ ಯುವರ್ ಡಿನ್ನರ್ ಟೈಮ್. ಬರ್ತೀನಿ. ಇದನ್ ಬೀಳಿಸ್ಬಿಟ್ಟು ಹೋಗ್ತಾ ಇದ್ರಲ್ಲ ಸರ್. ಹೊರಗಡೆ ಬರೋ ಅಂತ ಮಳೆ ಬೀಳ್ತಾ ಇದೆ. ಎಲ್ಲಿಗೆ ಹೋಗ್ತಿದ್ದೀರಾ ಅಂದ್ರೆ? ಸುಡುಗಾಡಿಗೆ. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಅಪ್ಷಕನ ನೋಡ್ತಾಳ ಕತ್ತೆ. ಏನ್ರಿ, ನಾನು ಒಬ್ಬಳೆ ಈ ಮನೇಲಿ ಬಿಟ್ಬಿಟ್ಟು ಒಬ್ಬಳೆ ಇದ್ರೆ ಏನಾಯ್ತೆ? ಏನ್ ಗುಬ್ಬಚ್ಚಿ ಕಚ್ಕೊಂಡು ಹೊರಟೋಗುತ್ತೇನೆ? ನೋಡು, ನಾನು ಜೋಲಿ ಜೊತೆ ಸಿಂಗ್ಪುರ್ಗೆ ಹೋಗ್ತಾ ಇದ್ದೀನಿ ಕಣೆ. ಯಾಕೆ ಅಂದ್ರೆ? ಅದೃಷ್ಟ ಅನ್ಕೊಳ್ಳೆ ಹೊಡಿಯೋದ್ ಕಣೆ. ಬೇಗ ಬಂದ್ಬಿಡ್ತೀರಾ? ತಿರುಗಿ ಬರೋದೆಲ್ ಬಂತೆ, ನಾನು ಅವ್ನ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಹೋಗ್ತಾ ಇದ್ದೀನಿ. ನೋಡು, ಅಲ್ಲಿ ಕೈ ತುಂಬಾ ಹಣ ಸಂಪಾದಿಸಿ ನಿನ್ನ ಆದಷ್ಟು ಬೇಗನೆ ಕರೆಸ್ಕೊಂಡು ಬಿಡ್ತೀನಿ. ಶಿವರಾಜ್ ಬಂದೆ, ಜೋಲಿ ಬಂದೆ. ಇರೋ ಕೆಲಸನ ಬಿಟ್ಬಿಟ್ಟು ಯಾವ ಜೊತೆಲೋ ಬೇರೆ ದೇಶಕ್ಕೆ ಹೋಗ್ತಿದ್ದೀರಲ್ಲ, ಸರಿನಾ? ಮುಚ್ಚ ಬಾಯಿ. ಜೋಲಿ ವಿಷಯದಲ್ಲಿ ಹಾಗೆಲ್ಲ ಮಾತಾಡಬೇಡ. ಅವನು ಸಿಂಗ್ಪುರ್ನಲ್ಲೇ ಭಾರಿ ಶ್ರೀಮಂತ, ದೊಡ್ಡ ವಜ್ರದ ವ್ಯಾಪಾರಿ. ನನ್ನ ಅದೃಷ್ಟ ಕಣೆ ಅವನಂತ ಸ್ನೇಹಿತ ಸಿಕ್ಕಿರೋದು. ಹಾಗಂತ ಈ ಪರಿಸ್ಥಿತಿ ನಮ್ಮನ್ನ ಬಿಟ್ಟು ಹೋಗ್ತಿದ್ದೀರಲ್ಲ, ಈ ಜಯ ಏನ್ರಿ? ನೋಡೆ, ಜೀವನದಲ್ಲಿ ಹಣನೇ ಮುಖ್ಯ, ಅದಿದ್ರೆ ಹೆಂಡತಿ ಮಕ್ಕಳು ಎಲ್ಲ. ಮಿಸ್ಟರ್ ಶಿವರಾಜ್, ಈ ಫೋಟೋ ವಿಷಯ, ನಿನ್ನ ಹೆಂಡತಿ ವಿಷಯ ವಿವರವಾಗಿ ನೀನು ತಿಳ್ಕೋಬೇಕು ಅಂತಿದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಕ್ರಾಂಜಿ ವಾರ್ ಮೆಮೋರಿಯಲ್ ಹತ್ರ ಬಾ. ಕನ್ನಡ ಮರ್ತಿಲ್ಲ ಅಂತ ಕನ್ನಡದಲ್ಲೇ ಬರೆದಿದ್ದೀವಿ. ಕ್ರಾಂಜಿ ವಾರ್ ಮೆಮೋರಿಯಲ್. ಬಾಸ್, ಶಾಲ್ ವಿ ಗೋ? ಶೋರ್. For more updates, like, comment, subscribe to our channel.